ಉತ್ನಳ್ಳಿ ದೇವಸ್ಥಾನಕ್ಕೆ ಹೋಗ್ತಕ್ಕಂಥ ದಾರಿನಲ್ಲಿ CL7 ಮಾಡಲಿಕ್ಕೆ ಹೊರಟಿದ್ದಾರೆ. ಈ ಒಂದು ಬಿಲ್ಡಿಂಗ್ನ ಮಾಲೀಕರು ಯಾರಿಗೊಬ್ಬರಿಗೆ ಲೀಸ್ಗೆ ಕೊಟ್ಟಿದ್ದಾರೆ. ಅದು ಇಲ್ಲಿ ಆಗಬಾರ್ದು. ಇದು ಧಾರ್ಮಿಕ ಸ್ಥಳ ಆದಂಥ ಆದ್ದರಿಂದ ಅದನ್ನು ಯಾವುದೇ ಕಾರಣಕ್ಕೂ ಕೊಡಬಾರ್ದು ಅಂತೇಳಿ ಇವತ್ತು ನಮ್ಮೆಲ್ಲ ಗ್ರಾಮಸ್ಥರು ಪ್ರೊಟೆಸ್ಟ್ ಮಾಡ್ತಾಯಿದ್ದೀವಿ. ಏನು ಈ ಅಬಕಾರಿ ಉಪಾಯುಕ್ತರು ಏನಿದ್ದಾರೆ ಅವರು ಊರಿನ ಗ್ರಾಮಸ್ಥರ ಅಭಿಪ್ರಾಯ ಪಡಿದ್ದೇನೆ, ಅಕ್ಕಪಕ್ಕ ಜನಗಳನ್ನ ವಿಚಾರಿಸ್ತೇನೆ. ಯಾರದೋ ಕಾಣದ ಕೈಗಳ ಒತ್ತಡಕ್ಕೆ ಮಣಿದು ಹಣಕಾಸಿನ ಅಮಿಷಕ್ಕೆ ಒಳಗಾಗಿ ಈ ದಿವಸ ಈ ಒಂದು ಧಾರ್ಮಿಕ ಸ್ಥಳಕ್ಕೆ ಧಕ್ಕೆ ಬರ್ತಕ್ಕಂಥ ಒಂದು ಕೆಲಸವನ್ನು ಮಾಡಲಿಕ್ಕೆ ಹೊರಟಿದ್ದಾರೆ. ಇಲ್ಲಿ ಬಾರ್ನ ಮಾಡಿ ಕುಡುಕರ ಅವಳಿ ಮಾಡಲಿಕ್ಕೆ ಹೊರಟಿದ್ದಾರೆ. ಅದಾಗಕ್ಕೆ ನಮ್ಮ ಊರಿನ ಎಲ್ಲ ಗ್ರಾಮಸ್ಥರು ಸಹ ಬಿಡಲ್ಲ, ಮುಂದೆನೂ ಬಿಡಲ್ಲ. ಹಾಗಾಗಿ ಹೋರಾಟ ಮಾಡಲಿಕ್ಕೆ ನಾವೆಲ್ಲ ಇವತ್ತು ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ. ಲಕ್ಷಾಂತರ ಜನ ಬರ್ತಕ್ಕಂಥ ಜಾಗ ಇದು, ಪ್ರಸಿದ್ಧವಾದಂಥ ಸ್ಥಳ. ಉತ್ತಳಮ್ಮ ಚಾಮುಂಡಮ್ಮ ಎರಡರ ಮಧ್ಯೆ ಭಾರಿ ಭಾರತ ದೇಶದಿಂದ ಬರ್ತಕ್ಕಂಥ ಜನಗಳಿದ್ದಾರೆ. ಈಗಾಗಲೇ ಈಗ ನಿಮ್ಗೆ ಗೊತ್ತಿದೆ, ಈಗ ಏನು ದಸರಾ ಇದೆ ಆ ಟೈಮಲ್ಲಿ ಲಕ್ಷಾಂತರ ಜನ ಬರ್ತಾರೆ. ದಿನನಿತ್ಯ ಸಾವಿರಾರು ಜನ ಉತ್ತಳಮ್ಮ ದೇವಸ್ಥಾನಕ್ಕೆ ಬರ್ತಾರೆ. ಅಂಥ ಒಂದು ಪವಿತ್ರವಾದ ಸ್ಥಳಕ್ಕೆ ಧಕ್ಕೆ ತರ್ತಕ್ಕಂಥ ಏನು ಕೆಲಸ ಮಾಡಲಿಕ್ಕೆ ಹೊರಟಿದ್ದಾರೆ ಈ ಅಬಕಾರಿ ಆಯುಕ್ತರು, ಅದು ಕೂಡಲೇ ಇದನ್ನು ನಿಲ್ಲಿಸಬೇಕು. ಇಲ್ಲ ಅಂದರೆ ಇಡೀ ಊರಿನ ಎಲ್ಲ ಗ್ರಾಮಸ್ಥರು ಸೇರಿ ಉಗ್ರವಾದ ಹೋರಾಟ ಮಾಡ್ತೀವಿ. ಇನ್ನೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನಸಂಖ್ಯೆಯಲ್ಲಿ ಸೇರಿ ನಾವು ಯಾವುದೇ ಕಾರಣಕ್ಕೂ ಇಲ್ಲಿ ಅವ್ರಿಗೆ ಓಪನ್ ಮಾಡಲಿಕ್ಕೆ ಬಿಡಲ್ಲ ಅಂತ ಇವತ್ತು ಈ ಏನು ನಿಮ್ಮ ಮಾಧ್ಯಮ ಮುಖಾಂತರ ಕೇಳ್ಕೊತಾ ಇದ್ದೀವಿ. ಅದೇ ರೀತಿ ಇಲ್ಲಿ ಸಂಬಂಧಪಟ್ಟಂಥ ಶಾಸಕರುಗಳು ಸಹ ಹೇಳಿದ್ದಾರೆ. ಚಾಮುಂಡೇಶ್ವರಂಥ ಜಿ ಟಿ ದೇವೇಗೌಡರು, ವರ್ಣ ವಿಧಾನಸಭೆ ಶಾಸಕರಂಥ ಎಚ್ ಎಸ್ ಸಿದ್ದರಾಮಯ್ಯನವರು, ಹಾಗೂ ಇನ್ನೂ ಮುಂದುವರೆದು ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಹಾಲಿ ವಿರೋಧ ಪಕ್ಷದ ನಾಯಕರಾದ ಸಿದ್ದರಾಮಯ್ಯನವರು ಸಹ ಕೂಡಲೇ ಇದು ಆಗಬಾರ್ದು ಯಾವುದೇ ಕಾರಣಕ್ಕೂ ಅಂತೇಳಿ ಎಲ್ರಿಗೂ ಹೇಳಿದರೆ, ಆದರೂ ಸಹ ಅವರು ಇಲ್ಲಿರ್ತಕ್ಕಂಥ ಗ್ರಾಮಸ್ಥರ ಅಭಿಪ್ರಾಯ ಪಡೆದಿದ್ದಾನೆ. 100 ಮೀಟ್ರ್ ಒಳಗಡೆ